ಯೋಗ ಆಗಿಲ್ಲ ಅಂದ್ರೆ ಏನು ಅದರಿಂದ ಅನರ್ಥ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಂಡಿಲ್ಲ ಅಂತ ಕಾಣುತ್ತೆ ಯಾರು ಅದರ ಬಗ್ಗೆ ಎಲ್ಲ ಮುಕ್ತಿಯೋಗಿ ಜೀವರಿಗೆ ಲಿಂಗ ದೇಹದ ಬಗ್ಗೆ ಎಷ್ಟೆಲ್ಲ ಮಾತುಗಳಿದೆ ಅಧಮ ಜೀವರಾಶಿಗಳಿಗೆ ಹೇಗೆಲ್ಲ ಮಾತುಗಳಿದೆ ಮಿಶ್ರ ಜೀವರಾಶಿಗಳ ಬಗ್ಗೆ ಅಷ್ಟೊಂದು ಆ ಮಾತುಗಳನ್ನು ನೇರವಾಗಿ ಆಚಾರ್ಯರ ಮಾತುಗಳಿಂದ ನಾವು ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಜ್ಞಾನಿಗಳ ಮಾತು ವಾದಿರಾಜರ ಮಾತು ಇರಬಹುದು ಅಥವಾ ನಂತರ ಎಲ್ಲ ವ್ಯಾಖ್ಯಾನಕಾರರು ಅದರ ಬಗ್ಗೆ ಮಾತನಾಡಿದ್ದಾರೆ ನಮಗೆ ಅದರ ಬಗ್ಗೆ ತುಂಬಾ ಜಿಜ್ಞಾಸೆ ಇದೆ ಅವರು ಮಾತನಾಡದೇ ಇರಬಹುದು ನಮಗೆ ಜಿಜ್ಞಾಸೆ ಇದೆ ಯಾಕೆಂದ್ರೆ ನಾವು ಬಹುತೇಕ ಅಲ್ಲೇ ಇರಬೇಕು ಏನೋ ಒಂದು ಡೌಟ್ ಇದೆ ನಮಗೆ ನಾವು ಮೋಕ್ಷಕ್ಕೆ ಹೋಗ್ತೀವೋ ಇಲ್ಲೋ ಅನಂತ ಮಸ್ಸಿಗಂತೂ ಹೋಗಲ್ಲ ಇಷ್ಟೆಲ್ಲ ಜ್ಞಾನಿಗಳ ಸಮಾಗಮ ಆಗಿದ್ರಿಂದ ಆ ನಿತ್ಯ ಸಂಸಾರದಲ್ಲಿ ಇದ್ರೆ ನಮ್ಮ ಅವಸ್ಥೆ ಏನು ಅಂತ ತಿಳ್ಕೊಳ್ಳುವ ಕುತೂಹಲವೂ ನನಗಂತೂ ಇದೆ ಹಾಗಾಗಿ ಇದೊಂದು ವಿಷಯ ಅದರ ಜೊತೆಗೆ ಈ ಜೀವರಿಗೆ ಲಿಂಗ ದೇಹ ಹೇಗೆ ಆವರಣವಾಗಿದೆ ಅಂತ ಆ ಷೋಡಶಿ ಎನ್ನುವ ಗ್ರಂಥವನ್ನು ವಿಷ್ಣು ತೀರ್ಥರು ತುಂಬಾ ವ್ಯಾಪಕವಾಗಿ ಅಧ್ಯಾತ್ಮ ಸಾಧನೆಯ ಬಗ್ಗೆ ತುಂಬಾ ಅವರದೇ ಒಂದು ಕ್ರಮದಲ್ಲಿ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಬಹುತೇಕ ಅಂತಹ ಗ್ರಂಥವೇ ಇಲ್ಲ ಅಂತ ಹೇಳಿದ್ರೆ ಏನೋ ತಪ್ಪಾಗಲಿಕ್ಕಿಲ್ಲ ಅಷ್ಟು ಅದ್ಭುತವಾದ ಅಪೂರ್ವವಾದ ಪ್ರಮೇಯಗಳನ್ನ ಷೋಡಶಿ ಚತುರ್ದಶಿ ಎನ್ನುವ ಗ್ರಂಥಗಳಲ್ಲಿ ನೀಡಿದ್ದಾರೆ ಇನ್ನು ಅದರ ಜೊತೆಗೆ ಸತ್ವತ್ವ ರತ್ನಮಾಲ ಅಂತ ಅದರಲ್ಲಿಯೂ ಕೂಡ ಬಹಳ ವಿಶೇಷವಾದ ಎಲ್ಲಾ ವಿಚಾರಗಳನ್ನು ವಿಕಲ್ಪ ಮಾಡಿ ಅವರ ತಲೆಯಲ್ಲಿ ಎಷ್ಟೆಲ್ಲ ವಿಷಯಗಳನ್ನು ಸಂಗ್ರಹ ಮಾಡಲಿಕ್ಕಾಗುತ್ತೆ ಅದನ್ನೆಲ್ಲ ಸಂಗ್ರಹ ಮಾಡಿ ಹೇಳಿದ್ದಾರೆ ಅಲ್ಲಿ ಲಿಂಗದೇಹ ನೀರ ಕ್ಷೀರದಂತೆ ಅಂತ ವಿಷ್ಣು ತೀರ್ಥರ ವಚನ ಇದೆ ಹಾಲು ನೀರು ಮೇಲನಾದ ಹಾಗೆ ಲಿಂಗದೇಹ ಆ ಚಿನ್ಮಯವಾದ ದೇಹದಕ್ಕೆ ಮೇಲನವನ್ನು ಹೇಳಿದಂತೆ ಕಾಣುತ್ತೆ ಈ ಚಿತ್ತು ಅಚಿತ್ತಿನ ಜೊತೆಗೆ ಹೇಗೆ ಮೇಲನ ಹೊಂದುತ್ತೆ ಅನ್ನೋದರ ಬಗ್ಗೆ ಸಂಶಯ ಬರುತ್ತೆ ಆದರೆ ವಾದಿರಾಜ ಗುರು ಸಾರ್ವಭೌಮರು ಜೀವರಿಗೆ ಆಕಾರ ಇಲ್ಲ ಅಂತ ನಿರಾಕಾರವಾದಿಗಳನ್ನ ನಿರಾಕರಣೆ ಮಾಡುವ ಗುಣಸೌರಭದ ಯುಕ್ತಿಮಲಿಕೆಯ ಪ್ರಸಂಗದಲ್ಲಿ ಆ ಜೀವರಾಶಿಗಳಿಗೆ ಇನ್ನು ಸುರೋತ್ತಮ ತೀರ್ಥರು ಹೇಗೆ ಹೇಳಿದ್ದಾರೆ ಅಂದ್ರೆ ಜೀವನ ಸ್ವರೂಪಕ್ಕೆ ಲಿಂಗದೇಹ ಆವರಕ ಹೇಗಾಗಿದೆ ಅಂದ್ರೆ ಎಲ್ಲ ಮುಸ್ಲಿಂ ಹುಡುಗಿಯರು ತಲೆಯಿಂದ ಕಾಲು ತನಕ ಕರಿ ಬಟ್ಟೆ ಹಾಕೊಳ್ಳೋಂಗೆ ಆವರಕ ಆಗಿದೆ ಅಂತ ಇದೇ ದೃಷ್ಟಾಂತ ಕೊಟ್ಟಿದ್ದಾರೆ ಯವನ ಸ್ತ್ರೀ ಕಂಚುಕವತ ಅಂತ ಶಿರ ಪರ್ಯಂತದಿಂದ ಕಾಲಿನ ತನಕ ಹಾಕುವ ಬುರ್ಕಾದ ಹಾಗೆ ಮೇಲ್ಗಡೆ ಆವರಣ ಆಗಿದೆ ಕಂಚುಕದಂತೆ ಆವರಣ ಆಗಿದೆ ಅಂಗಿ ಹಾಕೊಂಡ ಹಾಗೆ ಆವರಣ ಆಗುವಾಗ ಆಗಿದೆ ಹೊರತು ಹಾಲು ನೀರುಗಳಂತೆ ಮೇಲನ ಆಗಿಲ್ಲ ಆ ಚಿನ್ಮಯ ದೇಹದ ಜೊತೆಗೆ ಇದು ಮೇಲನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರಿಂದ ಇವತ್ತು ಎರಡು ಈ ವಿಷಯಗಳಲ್ಲಿ ವಿದ್ವಾಂಸರೆಲ್ಲ ಹೇಗೆ ಚರ್ಚೆ ಮಾಡಬೇಕು ಅಂದ್ರೆ ಮೊದಲು ಇದೇ ವಿಷಯವನ್ನ ಈಗೇನು ನಾನು ಕೊನೆಗೆ ಹೇಳಿದೆ ಈ ವಿಷಯವನ್ನ ಅದನ್ನ ಹೇಗೆ ಕೂಡಿಸಬೇಕು ಅಂತ ಆ ವಾಕ್ಯಗಳನ್ನು ಇಟ್ಟುಕೊಂಡು ಮೊದಲು ಮಾತನಾಡ್ತಾರೆ ಆದಷ್ಟು ಬೇಗ ಆ ವಿಷಯವನ್ನು ಮುಗಿಸಿ ಮಧ್ಯಮ ಜೀವರಾಶಿಗಳಿಗೆ ಲಿಂಗದೇಹ ಭಂಗ ಇದೆಯಾ ಇಲ್ವಾ ಅಂತ ಮೊದಲು ನೀರ ಕ್ಷೀರವತ ಅಂತ ಹೇಳಿದ್ದು ಇನ್ನೊಂದು ಕಂಚುಕ ಧಾರಣವತ ಅಂತ ಹೇಳಿದ್ದು ಅದು ಹೇಗೆ ಆ ವಿರೋಧ ಪರಿಹಾರ ಅದಾದ ನಂತರ ಮಧ್ಯಮ ಜೀವರಾಶಿಗಳಿಗೆ ಲಿಂಗದೇಹ ಭಂಗ ಉಂಟಾ ಇಲ್ವಾ ಅನ್ನೋ ವಿಚಾರದಲ್ಲಿ ಆರಂಭದಲ್ಲಿ ಒಂದು ಸ್ವಲ್ಪ ಶ್ರೀವರಾಚಾರ್ಯರು ವಿಷಯ ಪ್ರಸ್ತಾವನೆ ಮಾಡಬೇಕು ಪ್ರತಿಬಂಧಕ ಜೀವ ಸ್ವರೂಪ ಅಭಿವ್ಯಕ್ತಿಗೆ ಈ ರೀತಿಯಾದ ಪ್ರತಿಬಂಧಕ
ಕೆಲಸವನ್ನ ಅಚ್ಚಿದಂಶ ಪ್ರಕೃತಿ ಮಾಡುತ್ತೆ ಎನ್ನುವಂತಹ ಕೆಲವು ಪ್ರಶ್ನೆಗಳು ಉಂಟು. ಹರಿಕಥಾಮೃತ ಸಾರದಲ್ಲಿ ಎರಡನ್ನೂ ತಗೊಂಡಿದ್ದಾರೆ. ಒಂದು ಪ್ರಸಂಗದಲ್ಲಿ ತುಷದಂತೆ ಲಿಂಗ ದೇಹವು ಅಂತ, ತುಷ ಅಂದ್ರೆ ಭತ್ತದ ಮೇಲ್ ಪದರ ಏನು ಬರುತ್ತೆ ಅದು ತುಷ, ಹೊಟ್ಟು ಅಂತ ಕರಿಬಹುದು, ಹೊಟ್ಟಿನಂತೆ ಲಿಂಗದೇಹವು ಅದು ವಾದರಾಜರಿಗೆ ಅನುಕೂಲವಾದ ವಾದರಾಜರು ಹೇಳಿದ ಮಾತಿಗೆ ಸಮಾಜದಂತೆ ಇರುವಂತಹದ್ದು ಒಂದು ವಾಕ್ಯ. ಇನ್ನೊಂದು ಕ್ಷೀರ ನೀರದಂತೆ ಎನ್ನುವಂತಹ ಇನ್ನೊಂದು ವಾಕ್ಯವು ನೀರದಿಂದಲಿಪ್ಪ ಲಿಂಗಕ್ಕೆ ಎನ್ನುವಂತಹ ಅಂತ ಒಂದು ಗೂಡಿನ ಹಾಗೆ ಅಂತ ಎರಡನ್ನು ಜಗನ್ನಾಥದಾಸರು ತಗೊಂಡಿರೋದು ಒಂದು ಕ್ರಮ. ಸತ್ಯತ್ವರತ್ನಾದರೂ ಕೂಡ ಎರಡೂ ಕೂಡ ಸೇರಿದಂತೆ ತೋರ್ತಾ ಇದೆ. ಎರಡೂ ಕೂಡ ಎರಡರ ಅಭಿಪ್ರಾಯವೂ ಕೂಡ ಒಂದೇ, ಎರಡು ವಿರುದ್ಧವಲ್ಲ ಅಂತ. ಈಗ ಇದರಲ್ಲಿ ಒಂದು ಪೂರ್ವಪಕ್ಷ ಸಿದ್ಧಾಂತ ಅಂತ ಇಲ್ಲ ವಾಸ್ತವಿಕವಾಗಿದ್ದು, ಅದೇನ ಊರ್ಜಿತವಾದ ವಿವಾದ ಅಂತ ಇಲ್ಲ. ಇಷ್ಟೊಂದು ವಿವಾದಗಳು ಎಷ್ಟೊಂದು ಹಿಂದೆ ಅಂತಂದ್ರೆ ಹೇಳ್ತಾ ಇದ್ರು ಪೆಂಡಿಂಗ್ ಫೈಲ್ಸ್ ಅಂತ. ಹಂಗೆ ಪೆಂಡಿಂಗ್ ಫೈಲ್ಸ್ ಆಗಿ ಉಳಿದಿಲ್ಲದೆ ಇರುವಂತಹ ಕೆಲವು ಅಂಶಗಳಲ್ಲಿ ಇದು ಒಂದು ಪೆಂಡಿಂಗ್ ಇಲ್ಲ. ಇದರಲ್ಲಿ ಏನು ಒಂದು ಕಲ್ಪಿತ ಪೂರ್ವಪಕ್ಷ ಸಿದ್ಧಾಂತಗಳು ಅಂತ ಸ್ವೀಕಾರ ಮಾಡೋಣ. ಅನುವಾದದ ಅಂಶ ಇಷ್ಟೇನೆ, ಲಿಂಗ ದೇಹದ ಆವರಣ ಸ್ವಭಾವ ಆವರಣ ಶಕ್ತಿ ಕ್ಷೀರ ನೀರದಂತೆಯ ಅಥವಾ ಕಂಚುಕದಂತೆ ಬಹಿರಾವೃತವ ಅಂದ್ರೆ ಸ್ವರೂಪಕ್ಕೆ ಯಾವ ಒಂದು ವ್ಯತ್ಯಾಸವನ್ನು ಮಾಡದೆ ಬಹಿರಾವೃತನ ಅಥವಾ ಕ್ಷೀರ ನೀರದಂತೆ ಮಿಶ್ರಿತನ ಅಂತ ಅನ್ನೋದು ಎರಡು ಪಕ್ಷಗಳು. ಒಂದು ಪಕ್ಷ ಇವಾಗ ಮಿಶ್ರಿತ ಅನ್ನೋ ಪಕ್ಷ ಪೂರ್ವ ಪಕ್ಷವಾಗಿ ಸ್ವೀಕಾರ ಮಾಡಿದ್ರಿ, ಯಾರು ಮಿಶ್ರಿತ ಅನ್ನೋ ವಾದವನ್ನು ಮಾಡುವವರು, ಇಲ್ಲ ಕಂಚುಕದಂತೇನೆ ಇರಬೇಕು ಚಿದಂಶ, ನೀವು ಹೇಳದಂತೆ ಚಿದಂಶ ಅಚಿದಂಶ ಜೊತೆಗೆ ಮಿಶ್ರಣ ಅನ್ನೋದು ಅಸಾಧ್ಯ, ಆದ್ರಿಂದ ಚಿರನೇನಂತೆ ಅಲ್ಲ ಇಂತು ತುಷದಂತೆ ಅಂತ ಅನ್ನೋದು ಸಿದ್ಧಾಂತ ಅಂತ ಸ್ವೀಕಾರ ಮಾಡಿ ಶುರು ಮಾಡೋಣ. ನನ್ನ ಅಂದ್ರೆ ನಮ್ಮ ತಂದೆಯವರು ಮತ್ತೆ ಸತತ್ವಕಾಲಕಾರರ ಅಭಿಪ್ರಾಯದಂತೆ ಇವೆರಡೂ ಅವಿರುದ್ಧವಾದಂತಹ ಸ್ವಭಾವ. ತುಷನೂ ತುಷದಂತೆಯೂ ಹೌದು, ಕ್ಷೀರ ನೀರದಂತೆಯೂ ಹೌದು ಅನ್ನೋದು ನಮ್ಮ ಅಭಿಪ್ರಾಯ. ಇದರಲ್ಲಿ ಹೇಗೆ ಅನ್ನೋದನ್ನ ಹೇಳ್ಬಿಡು ಅಂತ ಹೇಳ್ಬಿಡ್ತೀನಿ. ಹೇಗೆ ಇಷ್ಟೇ, ಇದರಲ್ಲಿ ಒಂದು ವಾಕ್ಯ ಇದೆ ಸತ್ವೋತ್ತರೋತ್ತಮಾಲದಲ್ಲಿ, ದ್ವಿವಿಧ ಇದು ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡ್ತಾ ಹೇಳಿದಂತಹ ಮಾತು. ದ್ವಿವಿಧಾಂ ಪ್ರಕೃತಿ ನಿಮಿತ್ತೀಕೃತ್ಯ ಅನಾದಿ ಕರ್ಮ ಪರಂಪರಾಂ ಅಧಿಷ್ಠಾಯ ತಾನಿ ಉದ್ಬೋಧಯಂತಿ ಲಕ್ಷ್ಮೀದೇವಿ. ಷೋಡಶ ಕಲಾತ್ಮಕ ಲಿಂಗದೇಹೇನ ಚ ಜೀವಂ ಆವೃತ್ಯ ತದ್ಗತಂ ಬಾಹ್ಯ ಅಂತಃಕರಣಂ ಅಧಿಷ್ಠಾಯ ದೇಹೇಂದ್ರಿಯ ಅಂತಃಕರಣಾದೌ ತದನುಬಂಧಿಷು ಚ ದೃಢತರ ಅಭಿಮಾನಂ ಉತ್ಪಾದ್ಯ ಅವಿದ್ಯಮಾನ ಸ್ವಾತಂತ್ರ್ಯಾದಿ ವಿಷಯಕ ವಿವಿಧ ವಿಭ್ರಮಂ ಸಂಪಾದ್ಯ ನಾನಾವಿಧ ಮೋಹ ಮಹಾಜಲಾವೃತೆ ಮನಸ್ಸಿ ಸುಖ ದುಃಖ ಶ್ರಮ ಚಿಂತಾ ಕ್ಷುತ್ಪಿಪಾಸಾದಿಕಂ ವಿವಿಧ ವಿಕಾರಂ ಉಪಜನಯಿತ್ವ ಜಪಾಕುಸುಮ ಸನ್ನಿಧಾನೇನ ಸ್ಫಟಿಕೆ ರಕ್ತಿಮಾನಮಿವ ಪರಮಸ್ವಚ್ಛತಮೇ ಅಪಿ ಜೀವಸ್ವರೂಪೇ ಸುಖ ದುಃಖಾಧ್ಯಾತ್ಮನ ವಿಕೃತ ಬಾಹ್ಯ ಅಂತಃಕರಣಸ್ಯ ಅಂಗಾರ ವನ್ಯವತ್ ಸ್ವರೂಪ ಅಂತಃಕರಣೆ ಅತಿ ಮಿಶ್ರೀಭಾವ ರೂಪ ಸನ್ನಿಧಾನ ಬಲೇನ ಭಿನ್ನ ಭಿನ್ನಾಭಿನ್ನಮಿವ ನೀಚೋಚ್ಚತಾದಿ ಚಿಂತನಾ ರೂಪಾಂ ವಿಕ್ರಿಯಾ ವಿಶೇಷಾಂ ಜನಯಂತಿ. ಒಂದ್ ನಿಮಿಷ ಇಷ್ಟು ಇದರ ವಾಕ್ಯದ ಇಲ್ಲಿ ನೋಡ್ರಿ, ಇದು ಕೇವಲ ಕ್ಷೀರ ನೀರು ಇಲ್ಲಿ ಎಷ್ಟು ಇಲ್ಲಿ ಒಂದು ಭಾಗವತದ ವಾಕ್ಯ ಮತ್ತೆ ಉಪನಿಷತ್ನಲ್ಲೂ ಬರುವಂತಹ ವಾಕ್ಯ ಇದು. ಚಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಚಿದ್ಯಂತೆ ಸರ್ವ ಸಂಶಯ ಇದರಲ್ಲಿ ಕೇವಲ ಕ್ಷೀರ ನೀರದಂತೆಯೇ ಆಗಿದ್ದರೆ ಭೀಮಗದ ಪ್ರಹಾರೇಣ ವಿಘಟ್ಟಿತ ಇತ್ಯಾದಿ ಪ್ರಮಾಣಗಳಲ್ಲಿ ಅದು ಒಂದು ದ್ರವ್ಯದಂತೆ ಇನ್ನೊಂದು ಅಡ್ಡ ಇರುವಂತೆ ಪದಾರ್ಥದಂತೆ ತೋರುತ್ತೆ, ದ್ರವ್ಯ ಪದಾರ್ಥದಂತೆ ಗಟ್ಟಿಯಾದ ಪದಾರ್ಥದಂತೆ ಹೊಡೆದಾಗ ಬಿಡ್ತು ಅಂತ ಅನ್ನೋದು. ಕ್ಷೀರ ನೀರದಂತೆ ಆಯ್ತು ಅಂತಂದ್ರೆ ಹೊಡೆಯೋದು ಇತ್ಯಾದಿಗಳೆಲ್ಲವೂ ಕೂಡ
ಸ್ವಲ್ಪ ಕಲ್ಪನಾ ಜಾಸ್ತಿ ಬೇಕಾಗುತ್ತೆ. ಒಂದಂತೆ ಅವರು ಹೇಳಿದಂತೆ ಕ್ಷೀರನೇ ಇರದಂತೆ ಚಿರಚಿತ್ ಮಿಶ್ರಣ ಅಂತ ಅನ್ನೋದು ವಾಸ್ತವಿಕವಾಗಿ ಸಾಧ್ಯವಿಲ್ಲ. ಸ್ವರೂಪ ಮಿಶ್ರಣ ಅಂತೂ ಅಲ್ಲ, ಆವರಣತೆಯ ಮಿಶ್ರಣ ಅಂತ ಅನ್ಬೇಕು. ಇಲ್ಲಿ ಏನ್ ಒಂದು ಅಂಶ ಬಂದಿದೆ ಅಂತಂದ್ರೆ, ದೇಹ ಲಿಂಗದೇಹದ್ದು ತಗೊಳ್ತೀವಿ, ಸ್ಥೂಲ ದೇಹದ್ದು ಎರಡೂ ಪ್ರಸಂಗದಲ್ಲೂ ಸ್ಫುಟಕರ ವಿವೇಕ ಭಾವವೇನೆ ಸಂಸಾರಕ್ಕೆ ಕಾರಣ. ಹೌದಾ? ಈಗ ಸ್ಫುಟಕರ ವಿವೇಕ ಭಾವ ಅನ್ನುವುದು ಯಾವಾಗ ಸಿದ್ಧ ಆಗತ್ತೆ? ಕ್ಷೀರ ನೀರದಂತೆಯೋ ಅಥವಾ ಅಂಗಾರ ಬನ್ನಿಯಂತೆಯೋ ಇದ್ದಾಗ ಅಷ್ಟೇನೆ ಸ್ಫುಟಕರ ವಿವೇಕ ಭಾವ. ಯಾಕೆಂದ್ರೆ ಅಂಗಿ ಯಾವುದು, ಶರೀರ ಯಾವುದು ಅಥವಾ ಸ್ವರೂಪ ಯಾವುದು ಗೊತ್ತಾಗದೇ ಇರೋದಿಲ್ಲ. ಆದ್ರಿಂದ ಸ್ಫುಟಕರ ವಿವೇಕ ಭಾವ ಅನ್ನುವಂತಹ ಸ್ವಭಾವವನ್ನು ತಿಳಿಸಲಿಕ್ಕೆ ಕ್ಷೀರ ನೀರದ ದೃಷ್ಟಾಂತ. ಮತ್ತೆ ಇನ್ನೊಂದು ಯಾವುದು, ಸ್ವರೂಪದ ಅನಭಿವ್ಯಕ್ತಿ ಅನ್ನೋದಕ್ಕೆ ಪಟದ ದೃಷ್ಟಾಂತ ಅಥವಾ ಗಂಜುಕದ ದೃಷ್ಟಾಂತ, ತುಷದ ದೃಷ್ಟಾಂತ, ಇವೆಲ್ಲವೂ ಕೂಡ ಒಳಗಿರುವಂತಹ ಸ್ವರೂಪದ ಅನಭಿವ್ಯಕ್ತಿಗೆ ಕೊಟ್ಟ ದೃಷ್ಟಾಂತಗಳು. ಪಟ, ಕ್ಷೀರ ನೀರಗಳು ಅಥವಾ ಇನ್ನೊಂದು ಯಾವುದು, ಅಂಗಾರವನ್ನು ಸ್ವರೂಪದ ಅನಭಿವ್ಯಕ್ತಿ ಸ್ಫುಟಕರ ವಿವೇಕ ಭಾವಕ್ಕೆ. ಇನ್ನೊಂದು ಒಳಗಿರುವಂತಹ ಅಂಶ ಗೊತ್ತಾಗ್ತಾ ಇಲ್ಲ, ಭೇದಗಳು ಗೊತ್ತಾಗ್ತಾ ಇಲ್ಲ. ಕ್ಷೀರ ನೀರು ಯಾವ್ದು, ಕ್ಷೀರ ಯಾವ್ದು ನೀರ ಅನ್ನುವಂತಹ ಅಂಶದ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗೋದಕ್ಕೆ ಮತ್ತೆ ಶಾಸ್ತ್ರಾದಿಗಳು ಬೇಕು. ಈ ಕ್ಷೀರ ನೀರುಗಳ ವ್ಯತ್ಯಾಸ ಭಾವ ಗೊತ್ತಾಗೋ ಅಂದ್ರೆ ಇರುವುದು ಯಾವುದರಿಂದ, ಲಿಂಗದೇಹ ಯಾವುದು, ಜೀವ ಯಾವುದು ಅನ್ನುವಂತಹ ವಿವೇಕದ ಅಜ್ಞಾನದ ಸಂಪಾದನೆ ಕ್ಷೀರ ನೀರದ ದೃಷ್ಟಾಂತದಿಂದ ಆಗತ್ತೆ. ಇನ್ನೊಂದು ಸ್ವರೂಪದ ಅನಭಿವ್ಯಕ್ತಿ, ಸ್ವರೂಪದ ಅನಭಿವ್ಯಕ್ತಿಗೆ ದೃಷ್ಟಾಂತ ತುಷ ಅಥವಾ ಪಟ, ಕಂಚುಕ ಇತ್ಯಾದಿಗಳು. ಆದ್ರಿಂದ ಎರಡೂ ಕೂಡ ಇದರ ಸ್ವಭಾವ ಮೇಲೆ ಆಗಲ್ಲ. ನೋಡಿ, ಸರ್ವತ ಅನಭಿವ್ಯಕ್ತಿ ಆಗುತ್ತೆ. ವಿರೋಧ ಇಲ್ಲಿ, ವಿರೋಧ ಇಲ್ಲಿ ಕ್ಷೀರ ನೀರದಂತೆ ಮಿಶ್ರೀಭಾವವನ್ನು ಹೊಂದಿ ಅದು ತನ್ನ ಕಾರ್ಯಕ್ಷಮ ಆಗತ್ತೋ ಅಥವಾ ತುಷದಂತೆಯೋ ಅನ್ನೋ ಪ್ರಧಾನ ಪ್ರಶ್ನೆ ಇದೆ. ಇವೆರಡರಲ್ಲಿ ವಿರೋಧವನ್ನು ಪರಿಹಾರ ಮಾಡೋದೊಂದು ಪ್ರಧಾನ. ಇಲ್ಲಿ ಏನು ಅಂತಂದ್ರೆ, ಇವೆರಡೂ ಕೂಡ ಪ್ರತಿಬಂಧಕಾಂಶದಲ್ಲಿ ದೃಷ್ಟಾಂತವಲ್ಲ. ಒಂದು ಸ್ವರೂಪ ಕಥನ, ಇನ್ನೊಂದು ಕಾರ್ಯದಲ್ಲಿ ಶಕ್ತಿಯನ್ನು ಹೇಳ್ತಾ ಇದೆ. ಲಿಂಗದೇಹದ ಸ್ವರೂಪ ಹೇಗಿದೆ ಅಂತಂದ್ರೆ ಚಿದಚಿನ್ ಮಿಶ್ರವಾಗಿದೆ. ಅದು ಕಾರ್ಯ ಹೇಗೆ ಮಾಡುತ್ತೆ ಅಂದ್ರೆ ತುಷದಂತೆ ಅಥವಾ ಕಂಚುಕವತ ಅದು ಪ್ರತಿಬಂಧಕವಾಗುತ್ತೆ ಅಂತ ಹೇಳಿ ಹೊರಟಿರ್ತೀವಿ. ಇದರ ಮೇಲೆ ಪ್ರಶ್ನೆ ಬರುವುದೇನು, ಜಡದಲ್ಲಿ ಸ್ವರೂಪದಲ್ಲಿ ಚೇತನದ ಮಿಶ್ರಣ ಹೇಗೆ ಅನ್ನೋದು ಪ್ರಶ್ನೆ ಇಲ್ಲಿ ಪ್ರಧಾನವಾಗಿರೋದು. ಆದ್ರೆ ಆಚಾರ್ಯರು ಇದನ್ನು ಅನುವ್ಯಾಖ್ಯಾನದಲ್ಲಿ ಚಿದಚಿನ್ ಮಿಶ್ರಮೇವ ಮನೋಯಾವಚ್ಯ ಸಂಸ್ಕೃತಿ ಅಂತ ಹೇಳಿ ಸ್ಪಷ್ಟವಾಗಿ, ಮನಸ್ಸು ಸಂಸಾರದಲ್ಲಿ ಇರುವವರೆಗೂ ಕೂಡ ಚಿದಚಿನ್ ಮಿಶ್ರವಾಗಿಯೇ ಇರ್ತದೆ. ಹೇಗೆ ನಮಗೆ ಕ್ಷೀರದಲ್ಲಿ ನೀರ ಮಿಶ್ರಣವಾದಾಗ ಇದು ಕ್ಷೀರ ಇದು ನೀರ ಅಂತ ಪೃಥಕ್ಕರಣ ಮಾಡ್ಲಿಕ್ಕೆ ಬರಲ್ಲೋ, ಹಾಗೆ ಜಡ ಮನಸ್ಸಿನ ಕಾರ್ಯ ಯಾವುದು, ಚೇತನದಿಂದ ಯಾವ್ದು ಕಾರ್ಯ ಆಯಿತು ಅನ್ನೋದು ಗೊತ್ತಾಗುವುದೇ ಇಲ್ಲ. ಹೀಗೆ ಚಿದಚಿನ್ ಮಿಶ್ರತ್ವವನ್ನ ಆಚಾರ್ಯರು ಒಪ್ಕೊಂಡಿದ್ದಾರೆ. ಹೇಗೆ ಅದು ಚಿದಚಿನ್ ಮಿಶ್ರಣವಾಗುತ್ತೆ ಅಂದ್ರೆ ಅದು ನಮ್ಮ ಬುದ್ಧಿಗೆ ನಿಲ್ತದೆ. ವಸ್ತುತಃ ಅದು ಭಗವಂತ ಹೇಗೆ ಮಾಡ್ತಾನೋ ಸ್ವರೂಪ ಮಿಶ್ರಣನೇ ಮಾಡಿದ್ದಾರೆ. ವಿಕಾರ ಇಲ್ಲ ಅಷ್ಟೇ ಹೊರತು, ವಿಕಾರ ಇಲ್ಲ ಅಷ್ಟೇ ಹೊರತು ಮನಸ್ಸಿಗೆ ಮಿಶ್ರೀಭಾವ ಉಂಟು, ಚೇತನದ ಮಿಶ್ರೀಭಾವ ಉಂಟು. ಮಿಶ್ರೀಭಾವ ಅನ್ನೋ ಶಬ್ದಕ್ಕೆ ಒಂದೇ ಕಾರ್ಯದಲ್ಲಿ ಎರಡು ಜೊತೆಗೂಡಿ ಕೆಲಸವನ್ನು ಮಾಡುವುದು ಅನ್ನುವ ಅರ್ಥದಲ್ಲಿಯೂ ಬೆಳೆಯುತ್ತಾರೆ. ಹೇಗೆ ನೀರದ ಪಾನವನ್ನು ಮಾಡ್ತೀವಿ, ಕ್ಷೀರದ ಪಾನ, ಆ ಪಾನ ಎನ್ನುವ ಕಾರ್ಯದಲ್ಲಿ ಕ್ಷೀರ ನೀರ ಎರಡು ಸೇರ್ಕೊಂಡೇ ಕೆಲಸ ಆಗಿದೆ, ಹಾಗೆ ಅನ್ನುವ ಅರ್ಥದಲ್ಲೂ ಬಳಸ್ತಾರೆ. ಒಂದು ಹಿಟ್ಟಿನಲ್ಲಿ ಇನ್ನೊಂದು ಹಟ್ಟಿ ಕಲಸಿ ಒಂದು ಮುದ್ದೆ ಮಾಡುವಂತೆ ಮಾಡುವಂತನೂ ಆಗುತ್ತೆ. ಎರಡು ರೀತಿಯಾದದ್ದು ಒಪ್ಪಿದ್ದಾರೆ. ಹಾಗಾದ್ರೆ ಇಲ್ಲಿ ಆ ಒಂದು ಕ್ಷೀರ ನೀರ ಮಿಶ್ರೀಭಾವವನ್ನು ಹೇಳಿದ್ರು ಸ್ವರೂಪ ಜಡ, ಆ ಲಿಂಗದೇಹ ಹೇಗಿರುತ್ತೆ ಅಂದ್ರೆ ಚಿರಚಿನ್ ಮಿಶ್ರೀಭೂತವಾಗಿ ಇರುತ್ತದೆ ಅನ್ನೋ ಸ್ವರೂಪ. ಅದು ಪ್ರತಿಬಂಧಕವಾಗುವುದು ಹೇಗೆ, ಸ್ವರೂಪಕ್ಕಾಗ್ಬೋದು ಬಾಹ್ಯವಾದದಕ್ಕಾಗ್ಬೋದು ಎಲ್ಲದಕ್ಕೂ ಹೇಗಾಗಿದೆ ಅಂದ್ರೆ ಕುಶದಂತೋ ಕಂಚುಕದಂತೋ ಅದು ಆವರಣವಾಗಿದೆ. ಒಂದು ಕಾರ್ಯದಲ್ಲಿ ಒಂದು ಸ್ವರೂಪದಲ್ಲಿ ಹೀಗೆ ಅದಕ್ಕೆ ವಿರೋಧ ಪರಿಹಾರ ಮಾಡೋದು. ಮಿಶ್ರವಾದ ಅಚಿತ್ ಅಂತ ಎರಡು ಸೇರ್ಕೊಂಡಿದೆ.
ಕಾರ್ಯಕ್ಷಮತೆಯಲ್ಲಿ ತುಷದಂತೆ ಸ್ವರೂಪ ಕಥನೆಯಲ್ಲಿ ನೀರ ಕ್ಷೀರದಂತೆ ಅನ್ನೋದಕ್ಕೆ ಸ್ಪಷ್ಟ ಪ್ರಮಾಣ ಯಾವುದಾದರೂ ಉಂಟಾ? ಅಥವಾ ನೀವು ಆಲೋಚನೆ ಮಾಡಿ ಪ್ರಮಾಣವನ್ನು ಕೊಡಿಸ್ತಾ ಇದ್ದೀರಾ ಅಂತ ನಿಮ್ಮ ಆಲೋಚನೆ? ಆದ್ರೆ ಸ್ವರೂಪ ಕಥನದಲ್ಲಿ ಚಂದ್ರಸಿಂಗ್ ಮಿಶ್ರಾ ಅನ್ನೋದು ಆ ಕಾರ್ಯಕ್ಷಮತೆಯಲ್ಲಿ ಆವರಣ ವಿಭಾಗ ಅನ್ನೋದು ಇವರ ಒಂದು ಆಲೋಚನೆ. ಹೀಗೆ ವಿರೋಧ ಪರಿಹಾರ ಮಾಡೋದಕ್ಕಿಂತ ನನ್ನ ಆಲೋಚನೆ ಇದರಲ್ಲಿ ಆ ಷೋಡಶಿ ಎಂಬಂತಹ ಗ್ರಂಥದ ಪ್ರಕ್ರಿಯಾ ಹೊರಟ ಪ್ರಸಂಗದಲ್ಲಿ